Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ನಾವು ನಿಜವಾಗಿಯೂ ದೇವರ ಮಕ್ಕಳು. ಹೌದು, ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಲೋಕದ ಸರ್ವ ಜನತೆಗಾಗಿ ನಾವು ಪ್ರಾರ್ಥಿಸುತ್ತೇವೆ, ಪವಿತ್ರ ಬಲಿಪೂಜೆಗಳಲ್ಲಿ ಪಾಲ್ಗೊಳ್ಳುತ್ತೇವೆ, ಪ್ರಾರ್ಥನಾ ವಿಧಿಗಳಲ್ಲಿ ಪಾಲ್ಗೊಳ್ಳುತ್ತೇವೆ, ಸಂಸ್ಕಾರಗಳೊಂದಿಗೆ ಒಂದಾಗುತ್ತೇವೆ, ದೇವರ ವಾಕ್ಯವನ್ನು ಆಲಿಸುತ್ತೇವೆ, ಧ್ಯಾನಿಸುತ್ತೇವೆ, ಪಾಲಿಸಲು ಯತ್ನಿಸುತ್ತೇವೆ. ಪ್ರಿಯ, ಒಂದು ಕ್ಷಣ ನಾವು ಚಿಂತಿಸೋಣ. ಈ ದಿನ ನಾನು ನಿಜವಾಗಿಯೂ ದೇವರನ್ನು ಪ್ರೀತಿಸುತ್ತಾ ಇದ್ದೇನ? ನಿಜವಾಗಿಯೂ ದೇವರ ಆತ್ಮ ನನ್ನೊಳಗೆ ಇದೆಯಾ? ಯೋಚಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ದೇವರ ಆತ್ಮ ನಿನ್ನಲ್ಲಿ ನಿಜವಾಗಿಯೂ ನಿನ್ನೊಳಗೆ ಇದೆಯಾ? ದೇವರ ಆತ್ಮ ನಿನ್ನಲ್ಲಿ ಇರುವುದಾದರೆ ಅಥವಾ ನನ್ನಲ್ಲಿ ಇರುವುದಾದರೆ ನಾವು ನಾಲ್ಕು ವಿಧವಾದ ವಿಷಯಗಳನ್ನ ಮನವರಿಕೆ ಮಾಡಬಹುದು. ಚಿಕ್ಕದಾಗಿ ಚೊಕ್ಕದಾಗಿ ದೇವರ ವಾಕ್ಯ ಹೇಳುವಾಗ ನಾಲ್ಕು ವಿಷಯಗಳನ್ನ ನಾವು ಮನವರಿಕೆ ಮಾಡಿಕೊಳ್ಬಹುದು. ನಿಜವಾಗಿಯೂ ನನ್ನಲ್ಲಿ ದೇವರ ಆತ್ಮರಿದ್ದಾರೆ ಅಥವಾ ಇಲ್ಲ, ದೇವರ ಆತ್ಮರು ನನ್ನಲ್ಲಿ ನೆಲೆಗೊಂಡಿದ್ದಾರೆ ಇಲ್ಲ ಎಂಬುದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬಹುದು. ಚಿಂತಿಸಿ ಚಿಂತಿಸಿ. ಹೌದು ಪ್ರಿಯರೇ, ನಮ್ಮ ಬಾಯಲ್ಲಿ ಪಾಪವಿದೆ, ನಿನ್ನ ಬಾಯಲ್ಲಿ ಪಾಪ ಇದೆ, ನಿನ್ನ ಬಾಯಲ್ಲಿ ಪಾಪ ಇದೆ ಎಂಬುದಾದರೆ ನಿನ್ನಲ್ಲಿ ದೇವರ ಆತ್ಮ ಇಲ್ಲ. ನೀನೆಷ್ಟೇ ಪ್ರಾರ್ಥನೆ ಮಾಡಬಹುದು, ಎಷ್ಟೇ ಆರಾಧನೆ ಭಕ್ತಿ ಭಾವಗಳನ್ನ ತೋರ್ಪಡಿಸಿಕೊಳ್ಬಹುದು, ಜಪಸರತ್ತಿರಬಹುದು, ಬಲಿಪೂಜೆಗೆ ಹೋಗ್ಬೋದು, ಇತರರಿಗೆ ನೀವು ಉಪದೇಶ ಮಾಡಬಹುದು, ಏನೇ ಮಾಡಬಹುದು, ನಿನ್ನ ಬಾಯಲ್ಲಿ ಪಾಪವಿದ್ದರೆ ನಿನ್ನಲ್ಲಿ ದೇವರ ಆತ್ಮವಿಲ್ಲ. ನೋಡಿ, ಇದು ಸತ್ಯ. ಬರೀ ಪಾಪ ಅಂದರೆ ಕೆಟ್ಟದ್ದು ನಮ್ಮ ಬಾಯಲ್ಲಿದ್ದರೆ, ನಮ್ಮ ಬಾಯಲ್ಲಿ ಕೆಟ್ಟದ್ದಿದ್ದರೆ ಮತ್ತೊಬ್ಬರನ್ನು ಕುರಿತು ಮಾತನಾಡುವುದು, ಶಪಿಸುವುದು, ಹೊಲಸು ಮಾತನಾಡುವುದು, ಮತ್ತೊಬ್ಬರ ಗೌರವಕ್ಕೆ ಧಕ್ಕೆ ತರುವಂಥದ್ದು, ಅಂದರೆ ಮತ್ತೊಬ್ಬ ವ್ಯಕ್ತಿಯನ್ನು ನಾಶ ಮಾಡಲು ಯತ್ನಿಸುವಂತದ್ದೆಲ್ಲವೂ ಪಾಪದ ಬಾಯಿ. ಸುಮ್ಮನೆ ಬಾಯಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತೇವೆ ಗುಡುಗುಡು ಗುಡುಗುಡು ಗುಡು ಹೇಳಿ. ಸಿರಾಕಿನ ಗ್ರಂಥದಲ್ಲಿ 17ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, ಪಾಪಾತ್ಮನ ಬಾಯಿಂದ ಹೊರಡುವ ಸ್ತುತಿ ಇಂಪಾಗಿರುವುದಿಲ್ಲ. ಪಾಪಾತ್ಮನ ಬಾಯಿಂದ ಹೊರಡುವ ಸ್ತುತಿ ಇಂಪಾಗಿರುವುದಿಲ್ಲ ಎಂಬುದಾಗಿ ಸಿರಾಕ ಹೇಳ್ತಾನೆ. ಹೌದು ಪ್ರಿಯರೇ, ತುಟಿಯಲ್ಲಿ ದೂಷಣೆ ದೋಷ, ದೂಷಣೆ ದೋಷ. ನಾವು ನೋಡ್ತೀವಿ ಇವತ್ತು ಸಹ ದೂಷಣೆ ಉಳ್ಳವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಿಯರೇ, ಈ ದೂಷಣೆಯ ಮಾತು ಯಾರಲ್ಲಿದೆಯೋ ಅವನು ಒಬ್ಬರ ವ್ಯಕ್ತಿತ್ವವನ್ನು ಬೇರೆ ಸಮೇತವಾಗಿ ಕಿತ್ತಾಕಿ ಬಿಡುತ್ತಾನೆ. ಅಂದ್ರೆ ಅವನು ಸೈತಾನನ ಬೀಜ, ದೇವರ ವಾಕ್ಯದ ಬೀಜ ಅಲ್ಲ. ದೇವರ ವಾಕ್ಯದ ಬೀಜ ಒಬ್ಬನನ್ನ ವೃದ್ಧಿಗೊಳಿಸುತ್ತದೆ, ಒಬ್ಬನನ್ನ ತಲೆ ಎತ್ತುವಂತೆ ಮಾಡುತ್ತದೆ, ಒಬ್ಬನನ್ನ ಕೆಸರಿನಿಂದ ಎತ್ತುವಂತೆ ಮಾಡುತ್ತದೆ. ಆದರೆ ದೂಷಣೆಯ ಸೈತಾನನ ಬೀಜ ಒಬ್ಬನನ್ನ ಬೇರೆ ಸಮೇತವಾಗಿ ಕಿತ್ತಾಕುತ್ತದೆ. ನೋಡಿ, ನಾವು ದೂಷಣೆಯ ನೋಡಿ ಯೋಚನೆ ಮಾಡಿ, ಎಷ್ಟು ಜನರನ್ನ ನಾವು ದೂಷಿಸ್ತಾ ಇದ್ದೇವೆ. ನಿನ್ನ ಬಾಯಿಂದ ಎಷ್ಟು ಜನರನ್ನ ನೀನು ದೂಷಿಸಿದೀಯ? ನಾನು ದೂಷಿಸಿದ್ದೀನಿ, ಯೋಚನೆ ಮಾಡಿ ನೋಡಿ ಪ್ರಿಯರೇ. ದೂಷಣೆ ಪರರನ್ನ, ಪರರ ಏಳಿಗೆಯನ್ನ ಸಹಿಸಲಾಗದೆ, ನಾನು ಹೇಳಿದ್ದನ್ನ ಕೇಳಲಿಲ್ಲ ಎಂಬುದಾಗಿ, ಅಥವಾ ನನ್ನನ್ನು ಕಠಿಣವಾಗಿ ಮಾತನಾಡಿದರೆ ಎಂಬುದಾಗಿ, ತಪ್ಪು ತೋರಿಸಿದರೆ ಎಂಬುದಾಗಿ ಸೇಡು ತೀರಿಸಲು ಉಪಯೋಗಿಸುವಂತ ಒಂದೇ ಒಂದು ಅಸ್ತ್ರ ದೂಷಣೆ. ಅವಳು ನೋಡಿ, ಒಂದು ಹೆಂಡತಿ ಆದರೆ ತನ್ನ ಗಂಡನನ್ನು ಬಿಡುವುದಿಲ್ಲ, ಅತ್ತೆ ಮಾವನನ್ನು ಬಿಡುವುದಿಲ್ಲ, ಒಡ ಹುಟ್ಟಿದವರನ್ನ ಬಿಡುವುದಿಲ್ಲ, ಬಂಧು ಬಳಗದವರನ್ನ ಬಿಡುವುದಿಲ್ಲ. ಎಲ್ಲಿ ಕುಳಿತರೆ ಅವಳ ಬಾಯಲ್ಲಿ ದೂಷಣೆಯೇ ಬರುತ್ತಾ ಇರ್ತದೆ. ಬೆಳಿಗ್ಗೆ ಎದ್ದರೆ ಸಾಕು, ಬರೀ ದೂಷಣೆಯೇ, ರಾತ್ರಿ ಆಗುವಾಗಲೂ ದೂಷಣೆಯೇ. ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸಿದರೆ ತನ್ನ ಹೆಂಡತಿಯ ಬಗ್ಗೆ ಬರೇ ದೂಷಣೆ ಮಾತ್ರ ತುಂಬಿರುತ್ತದೆ ಅವನ ಬಾಯಲ್ಲಿ. ಅತ್ತೆ ಮಾವಂದಿರು, ಮಿತ್ರರು ಜೊತೆಯಲ್ಲಿರುವಾಗ ತಿಂದು ತಿಂದು ತುಪ್ಪಳಿಸಿ ಮಲಗಿ ಎದ್ದು ಹೊರಳಾಡುವಂತಹ ಮಿತ್ರರು, ಅವರಿಗೆ ಬೇಕಾದದ್ದು ಸಿಕ್ಕಲಿಲ್ಲ ಎಂದರೆ, ಯಾವುದೋ ಒಂದು ವಿಷಯದಲ್ಲಿ ಒಂದು ಯಾವುದೋ ಒಂದು ಅಚಾತುರ್ಯವಾದ ಘಟನೆ ನಡೆದು ಹೋದರೆ ನಾವು ನೋಡುತ್ತೇವೆ, ತಿನ್ನಿಸಿದ ಬಾಯಲ್ಲಿಯೇ ನಾವು ಕಕ್ಕಿಸುವಂತಹ ಮಾತುಗಳನ್ನು ಹಾಡುತ್ತೇವೆ.
ಹೊಟ್ಟೆಯಲ್ಲಿರುವುದೆಲ್ಲವನ್ನ ಹೊರಗೆ ಹಾಕ್ತೇವೆ. ನಾನು ಅವನಿಗೆ ಹೀಗೆ ಮಾಡಿದೆ, ನಾನು ಅವನಿಗೆ ಅದು ಮಾಡಿದೆ, ಅವಳಿಗೆ ಇದು ಮಾಡಿದೆ, ನಾನು ಅದನ್ನು ಕೊಟ್ಟೆ, ಇದನ್ನು ಕೊಟ್ಟೆ, ಹೀಗೆಂದೆಡಿಸಿರಲಿಲ್ಲ ಎಂಬುದಾಗಿ ಏನೆಲ್ಲ ತಿನ್ನಿಸಿರ್ತಾರೋ ಅದನ್ನು ಎರಡು ಪಟ್ಟು ವಾಂತಿ ಮಾಡಿಸುವಂತ ಸ್ವಭಾವ, ತುಟಿಯಲ್ಲಿ ದೂಷಣೆಯ ಸ್ವಭಾವ. ಪ್ರಿಯರಿ, ಇವೆಲ್ಲವೂ ನನ್ನಲ್ಲಿರುವಾಗ ಹೇಗೆ ದೇವರ ಆತ್ಮ ನನ್ನಲ್ಲಿರಲು ಸಾಧ್ಯ? ಸುಳ್ಳಿದೆ ಮಾತಲ್ಲಿ. ಈಗ ನೋಡಿ, ಈ ದೂಷಣೆಯ ತುಟಿ ಇದರಲ್ಲಿ ನಿನ್ನಲ್ಲಿ ದೇವರ ಆತ್ಮ ಇಲ್ಲ. ನೀನು ಯಾಜಕನಾಗ್ಬೋದು, ಪಾಸ್ಟರ್ ಆಗ್ಬೋದು, ಸಭಾಪಾಲಕ ಆಗ್ಬೋದು, ಮಿಷನರಿ ಆಗ್ಬೋದು, ಪ್ರಾರ್ಥಿಸುಳ ಆಗ್ಬೋದು, ಧ್ಯಾನ ಮಂದಿರದಲ್ಲಿ ಶುಭ ಸಂದೇಶ ಸಾರೋನಾಗ್ಬೋದು, ನಾನಾಗ್ಬೋದು, ನೀನಾಗ ಯಾರೇ ಆಗ್ಬೋದು, ನಿನ್ನಲ್ಲಿ ದೇವರ ಆತ್ಮ ಇಲ್ಲ. ಮೂರನೇದಾಗಿ ಸುಳ್ಳು ಮಾತು. ಮೂರನೇದಾಗಿ ಸುಳ್ಳು ಮಾತು. ಹೌದು ಪ್ರಿಯರೇ, ಈ ಸುಳ್ಳು ಮಾತು ಆಡುವುದಲ್ಲಿಯೂ ಸಹ ದೇವರ ಆತ್ಮವಿಲ್ಲ. ಬಾಯಿಲಿ ಸುಳ್ಳು, ಬರೀ ಸುಳ್ಳು, ತಪ್ಪಿಸಿಕೊಳ್ಳಿಕ್ಕೆ ಸುಳ್ಳು, ಹೋಗ್ಲಿಕ್ಕೆ ಸುಳ್ಳು, ಬರಲಿಕ್ಕೆ ಸುಳ್ಳು, ಪ್ರಾರ್ಥನೆ ಮಾಡಲಿಕ್ಕೆ ಸುಳ್ಳು. ನೋಡಿ, ಪ್ರಾರ್ಥನೆ ಮಾಡಿ ಈಗ ತಂಡದಲ್ಲಿಯೂ ಸಹ ನೋಡಿ ಸುಳ್ಳು. ಸ್ವಿಚ್ ಆಫ್ ಮಾಡಿಬಿಡ್ತೇವೆ, ಅದು ಸುಳ್ಳೆ. ಸೈಲೆಂಟ್ ಮಾಡಿಬಿಡ್ತೇವೆ ಪ್ರಾರ್ಥನೆಗೆ ಬರಬೇಕಂತ, ಅದು ಸುಳ್ಳೆ. ಅಥವಾ ಏನಾದ್ರು ಒಂದು ಕೊರತೆ ಹೇಳ್ತೇವೆ, ನನ್ನ ಅಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಅದು ಮಾಡಿದೆ, ಇದು ಮಾಡಿದೆ, ಸುಳ್ಳು. ಪ್ರಾರ್ಥನೆಯಲ್ಲಿ ತಪ್ಪಿಸಿಕೊಳ್ಬೇಕಷ್ಟೇನೆ. ಹಾಗೆ ಕರ್ತವ್ಯದಲ್ಲಿಯೂ ಸಹ ನಾವು ನೋಡುತ್ತೇವೆ ಬರೀ ಸುಳ್ಳು. ಮಾಡುವ ಕೆಲಸವನ್ನು ಸರಿಯಾಗಿ ಮಾಡದೆ, ಮಾಡುವ ಕೆಲಸಗಳನ್ನ ಪ್ರಾಮಾಣಿಕತೆಯಿಂದ ಮಾಡದೆ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಸುಳ್ಳು, ಕೆಲಸಕ್ಕೆ ಹೋಗ್ಲಿಕ್ಕೆ ಸುಳ್ಳು, ತಂದೆ ತಾಯಿ ಹೇಳಿದಂತ ಮಾತುಗಳಿಗೆ ಅವಿಧೇಯರಾಗಿ ನಡೆಯುವಂತಹ ವ್ಯಕ್ತಿಗಳ ಸುಳ್ಳು, ಮಕ್ಕಳ ಸುಳ್ಳು, ಸುಳ್ಳು, ಬರೀ ಬಾಯಿಲಿ ಸುಳ್ಳು, ತಪ್ಪಿಸಿಕೊಳ್ಳಲು ಸುಳ್ಳು. ಹಾಗೆ ಒಂದು ವ್ಯಕ್ತಿಯನ್ನು ನಾಶ ಮಾಡುವುದಕ್ಕಾಗಿ ಸುಳ್ಳು, ತಾನೇ ಒಳ್ಳೆಯವಳು, ತಾನೇ ಒಳ್ಳೆಯವನೆಂದು ಪ್ರಕಟಿಸಿಕೊಳ್ಳುವುದಕ್ಕಾಗಿ ಸುಳ್ಳು. ಹೌದು ಪ್ರಿಯ, ಇಂತಹ ವ್ಯಕ್ತಿಯಲ್ಲಿ ದೇವರ ಆತ್ಮವಿಲ್ಲ. ನೋಡಿ, ಎಷ್ಟೋ ಜನ ತಾಯಿಂದರು ಮಕ್ಕಳಿಗೆ ಶತ್ರುವಾಗಿರ್ತಾರೆ. ತನ್ನ ಮಕ್ಕಳಿಗೆ ಶತ್ರುವಾಗಿರುವಂತಹ ತಾಯಿರು ತನ್ನ ಮಕ್ಕಳು ಏನು ತಪ್ಪು ಮಾಡಿದರೂ ಸಹ ಕೇಳುವುದಿಲ್ಲ. ಕಾರಣ ಯಾಕೆ ಗೊತ್ತಾ? ಮಕ್ಕಳು ತನ್ನ ತಾಯಿಯ ತಪ್ಪನ್ನು ಕೇಳಬಾರದು. ಅದೇ ಅದಕ್ಕೋಸ್ಕರವಾಗಿ ತನ್ನ ತಾಯಿಯ ಮೂಲಕವಾಗಿ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ, ತಂದೆಯ ಮೂಲಕವಾಗಿ ಮಕ್ಕಳು ಪಾಪ ಮಾಡ್ತಾ ಇದ್ದಾರೆ. ತಾಯಿ ತನ್ನ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ, ತನ್ನ ಸ್ವತಂತ್ರವನ್ನು ಬಳಸಿಕೊಳ್ಳುವುದಕ್ಕಾಗಿ ಮಕ್ಕಳು ತಪ್ಪು ಮಾಡಿದರೂ ಸಹ, ಅವರು ವಿಶ್ವಾಸದಲ್ಲಿ ಕುಸಿದು ಹೋದರೂ ಸಹ ಅವಳು ಪ್ರಾರ್ಥನೆ ಮಾಡು ಎಂದು ಹೇಳುವುದಿಲ್ಲ, ಅಥವಾ ಅವರನ್ನ ಒಳಿತಿಗಾಗಿ ಜೀವಿಸಿ ಎಂದು ಹೇಳುವುದಿಲ್ಲ, ನಿನ್ನ ತಂದೆಯನ್ನು ಗೌರವಿಸಬೇಕು, ಇತರನ ಗೌರವಿಸಬೇಕು ಎಂದು ಹೇಳುವುದಿಲ್ಲ. ತನ್ನ ಮಕ್ಕಳ ಮನಸ್ಸಿನಲ್ಲಿ ದೂಷಣೆಯನ್ನ, ಸುಳ್ಳನ್ನು ಮಾತ್ರ ಬಿತ್ತುತ್ತಾ ಇರುತ್ತಾನೆ. ಅದು ಮತ್ತು ನಾನು ಮತ್ತು ನೀವು ಆಗಿದ್ದೇವೆ ಎಂಬುದನ್ನು ಚಿಂತಿಸಬೇಕು. ಸುಳ್ಳಿನ ನಾಲಿಗೆ. ನಾಲ್ಕನೇದಾಗಿ ನಾವು ನೋಡುತ್ತೇವೆ ಮಾತಿನಲ್ಲಿ ಶಾಪ. ನಾವು ಮಾತನಾಡುವ ಎಲ್ಲ ಮಾತಿನಲ್ಲಿ ಶಾಪ. ಶಪಿಸುವುದು, ನಾಶವಾಗುವುದಕ್ಕಾಗಿ ಶಪಿಸುವಂಥದ್ದು, ಪರಿವರ್ತಿಸುವುದಕ್ಕಾಗಿ ಹೇಳುವಂಥದ್ದನ್ನು ತಿಳಿದುಕೊಳ್ಳುವುದಿಲ್ಲ, ಶಪಿಸುವಂಥದ್ದು. ಹೌದು ನನ್ನ ಸಹೋದರನ ಸಹೋದರಿ. ಮತ್ತೆ ಸೊಕ್ಕು, ಅಹಂಕಾರ, ಅಹಂಭಾವ, ನಾನತ್ವ, ಇಂತಹ ಒಂದು ಪರಿಸ್ಥಿತಿಗಳಲ್ಲಿ ನೀನಿದ್ದುಕೊಂಡು ಏನು ಪ್ರಾರ್ಥನೆ ಮಾಡಿದರೂ ಅದು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. ಯಾಕೆಂದರೆ ನಿನ್ನಲ್ಲಿ ದೇವರ ಆತ್ಮವಿಲ್ಲ. ಈ ಸ್ವಭಾವಗಳು ನಿನ್ನಲ್ಲಿ ಇರುವುದಾದರೆ, ಒಂದು ನಿನ್ನ ಬಾಯಲ್ಲಿ ಪಾಪ, ಎರಡನೇದು ನಿನ್ನ ತುಟಿಯಲ್ಲಿ ದೂಷಣೆ, ಮೂರನೆಯದು ನಿನ್ನ ಮಾತಿನಲ್ಲಿ ಸುಳ್ಳು, ನಾಲ್ಕನೆಯದು ನಿನ್ನ ನುಡಿಯಲ್ಲಿ ಶಾಪ, ಐದನೆಯದು ನಿನ್ನಲ್ಲಿರುವ ಸೊಕ್ಕು, ಇವುಗಳೇ ನಿನ್ನನ್ನು ನಾಶ ಮಾಡುತ್ತದೆ ಎಂಬುದಾಗಿ ಈ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ. ಪ್ರಿಯರೇ, ಚಿಂತಿಸು ನನ್ನ ಸಹೋದರ, ಈ ಪ್ರತಿದಿನದ ಚಿಂತನೆಗಳು ನಿನ್ನ ಒಂದು ಚೊಕ್ಕ ಬಂಗಾರವಾಗಿ ಮಾರ್ಪಡಿಸುವಂಥದ್ದು. ಅಯ್ಯೋ ಯಾರಪ್ಪ ಕೇಳ್ತಾರೆ, ಅಯ್ಯೋ ಇದನ್ನು ಯಾರು ಕೇಳ್ತಾರೆ, ಅಯ್ಯೋ ಆ ಮನುಷ್ಯನಿಗೆ ಏನು ಬೇರೆ ಕೆಲಸ ಇದೆ, ಇಲ್ಲ ಇಲ್ಲ. ನೀನು ಆಲಿಸುವ ಒಂದೊಂದು ವಾಕ್ಯದಲ್ಲಿಯೂ ಜೀವವಿದೆ. ಇದನ್ನು ನೀನು ಆಲಿಸಿ ಪರರಿಗೆ ನೀನು ಹಂಚುವಾಗ, ಪರರಿಗೆ ಶೇರ್ ಮಾಡುವಾಗ, ಅದರಲ್ಲಿ ನಿನ್ನ ಮೂಲಕವಾಗಿ ಹಲವಾರು ಜನರು ಪರಿವರ್ತನೆ ಹೊಂದುತ್ತಾರೆ. ಯಾಕೆಂದರೆ ಇದು ದೈವ ವಾಕ್ಯದ ಚಿಂತನೆ. ಬರೀ ಕೇಳುವುದು ಸೊಗಸ್ಸು ಎಂಬುದಾಗಿ ಅಲ್ಲ, ನನ್ನ ಜೀವಿತವನ್ನ, ನಿಮ್ಮ ಜೀವಿತವನ್ನ ಪರಿವರ್ತನೆಗೊಳಿಸಿಕೊಳ್ಳಬೇಕೆಂಬುದಕ್ಕಾಗಿಯೇ ದೇವರ ವಾಕ್ಯ ನಮ್ಮ ಮುಂದೆ ಇದೆ. ಅದಕ್ಕಾಗಿಯೇ ದೇವರು ಪವಿತ್ರ ಗ್ರಂಥವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಪವಿತ್ರ ವಾಕ್ಯವನ್ನು ಆಲಿಸುವುದಕ್ಕಾಗಿ, ಆಲಿಸಿದನ್ನ ಮತ್ತೊಬ್ಬರಿಗೆ ಸಾರುವುದಕ್ಕಾಗಿ, ಗ್ರಹಿಸಿಕೊಂಡದನ್ನ ಜೀರ್ಣಿಸಿಕೊಂಡಿದ್ದನ್ನ ಮತ್ತೊಬ್ಬರಿಗೆ ನಾವು ಕೊಡುವುದಕ್ಕಾಗಿ ನಾವಿದ್ದೇವೆ. ಪ್ರಿಯರೇ, ಕೀರ್ತನೆಗಾರ ಹೇಳ್ತಾ ಇದ್ದಾನೆ 59:12 ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ ಕೀರ್ತನೆಗಾರ, ನಿನ್ನನ್ನು ನೋಡಿ ಹೇಳ್ತಾ ಇದ್ದಾನೆ ಕೀರ್ತನೆಗಾರ, ನನ್ನನ್ನು ನೋಡಿ ಹೇಳ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಚಿಂತಿಸು 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 ಚಿಂತಿಸು.
ನಿನ್ನನ್ನು ನೋಡಿ ನನ್ನನ್ನು ನೋಡಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ. ದೇವರ ವಾಕ್ಯ ಹೇಳುತ್ತಾ ಇದೆ, ದೇವರ ಆತ್ಮವನ್ನು ಹೊಂದಿಕೋ ಎಂಬುದಾಗಿ. ಪಾಪವಿದೆ ಬಾಯಲ್ಲಿ, ದೋಷವಿದೆ ತುಟಿಯಲ್ಲಿ, ಸುಳ್ಳಿದೆ ಮಾತಲ್ಲಿ, ಶಾಪವಿದೆ ನುಡಿಯಲ್ಲಿ, ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ, ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ, ಅವರ ಕೆಟ್ಟತನದಲ್ಲಿ ಅವರೇ ಬೀಳಲಿ, ಮತ್ತೊಬ್ಬರಿಗಾಗಿ ತೋಡಿದ ಗುಂಡಿಯಲ್ಲಿ ಅವರೇ ಬೀಳಲಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ. ನನ್ನನ್ನು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನೀನು ಯಾವ ಸ್ಥಾನವನ್ನು ಅಲಂಕರಿಸಿಕೊಂಡಿರಬಹುದು, ಎಂತ ವರದಾನಗಳನ್ನು ಪಡೆದುಕೊಂಡಿರಬಹುದು? ದೇವರ ವಾಕ್ಯ ಜೀವಂತವಾದದ್ದು. ಕೀರ್ತನೆ 59 ಅಧ್ಯಾಯ 12 ವಾಕ್ಯ, ಪಾಪವಿದೆ ಬಾಯಲ್ಲಿ, ದೋಷವಿದೆ ತುಟಿಯಲ್ಲಿ, ಸುಳ್ಳಿದೆ ಮಾತಲ್ಲಿ, ಶಾಪವಿದೆ ನುಡಿಯಲ್ಲಿ, ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ. ಪ್ರಭುವಿನ ವಾಕ್ಯ. ಅಧ್ಯಾಯ ವಾಕ್ಯ 12, ಪಾಪವಿದೆ ಬಾಯಲ್ಲಿ, ದೋಷವಿದೆ ತುಟಿಯಲ್ಲಿ, ಸುಳ್ಳಿದೆ ಮಾತಲ್ಲಿ, ಶಾಪವಿದೆ ನುಡಿಯಲ್ಲಿ, ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆಗಳ 59 ಅಧ್ಯಾಯ 12 ವಾಕ್ಯ, ಪಾಪವಿದೆ ಬಾಯಲ್ಲಿ, ದೋಷವಿದೆ ತುಟಿಯಲ್ಲಿ, ಸುಳ್ಳಿದೆ ಮಾತಲ್ಲಿ, ಶಾಪವಿದೆ ನುಡಿಯಲ್ಲಿ, ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ವಾಕ್ಯ 12, ಪಾಪವಿದೆ ಬಾಯಲ್ಲಿ, ದೋಷವಿದೆ ತುಟಿಯಲ್ಲಿ, ಸುಳ್ಳಿದೆ ಮಾತಲ್ಲಿ, ಶಾಪವಿದೆ ನುಡಿಯಲ್ಲಿ, ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 59 ಅಧ್ಯಾಯ 12 ವಾಕ್ಯ, ಪಾಪವಿದೆ ಬಾಯಲ್ಲಿ, ದೋಷವಿದೆ ತುಟಿಯಲ್ಲಿ, ಸುಳ್ಳಿದೆ ಮಾತಿನಲ್ಲಿ, ಶಾಪವಿದೆ ನುಡಿಯಲ್ಲಿ, ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆಗಳು 59 ವಾಕ್ಯ, ಪಾಪವಿದೆ ಬಾಯಲ್ಲಿ, ದೋಷವಿದೆ ತುಟಿಯಲ್ಲಿ, ಸುಳ್ಳಿದೆ ಮಾತಲ್ಲಿ, ಶಾಪವಿದೆ ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 59 ವಾಕ್ಯ, ಪಾಪವಿದೆ ಬಾಯಲ್ಲಿ, ದೋಷವಿದೆ ತುಟಿಯಲ್ಲಿ, ಸುಳ್ಳಿದೆ ಮಾತಲ್ಲಿ, ಶಾಪವಿದೆ ನುಡಿಯಲ್ಲಿ, ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕ ಬೀಳಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 59 ವಾಕ್ಯ 12, ಪಾಪವಿದೆ ಬಾಯಲ್ಲಿ, ದೋಷವಿದೆ ತುಟಿಯಲ್ಲಿ, ಸುಳ್ಳಿದೆ ಮಾತಿನಲ್ಲಿ, ಶಾಪವಿದೆ ನುಡಿಯಲ್ಲಿ, ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕು ಬೀಳಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 59 ಅಧ್ಯಾಯ 12 ವಾಕ್ಯ, ಪಾಪವಿದೆ ಬಾಯಲ್ಲಿ, ದೋಷವಿದೆ ಸುತ್ತಿಯಲ್ಲಿ, ಪಾಪವಿದೆ ನುಡಿಯಲ್ಲಿ, ಅವರ ಸೊಕ್ಕಿನಲ್ಲಿ ಅವರೇ ಸಿಕ್ಕಿ ಬೀಳಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಯೇಸುವೆ, ಹೌದು ಸ್ವಾಮಿ, ಹೌದು ಸ್ವಾಮಿ, ನಾನು ಒಪ್ಪಿಕೊಳ್ಳುತ್ತೇನೆ ಸ್ವಾಮಿ. ಸ್ವಾಮಿ, ಈ ಚಿಂತನೆಯ ಮೂಲಕವಾಗಿ ನಾನು ಒಪ್ಪಿಕೊಳ್ಳುತ್ತೇನೆ ಸ್ವಾಮಿ. ಹೌದು ಸ್ವಾಮಿ, ಪಾಪವಿದೆ ನಮ್ಮ ಬಾಯಲ್ಲಿ, ದೋಷವಿದೆ ನಮ್ಮ ತುಟಿಯಲ್ಲಿ, ಸುಳ್ಳಿದೆ ನಮ್ಮ ಮಾತಿನಲ್ಲಿ, ಶಾಪವಿದೆ ನಮ್ಮ ನುಡಿಯಲ್ಲಿ. ನಮ್ಮ ಸೊಕ್ಕೆ ನಮ್ಮನ್ನು ಸಿಕ್ಕಿ ಬಿಡುವಂತೆ ಮಾಡುತ್ತಿದೆ ಸ್ವಾಮಿ. ಕರುಣಿಸಿರಿ ರಾಜ, ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರನ್ನು ಕರುಣಿಸಿರಿ ರಾಜ. ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಹೌದು ಸ್ವಾಮಿ, ಸ್ವಾಮಿ ಅರಿತು ಅರಿಯದೆಯೋ ನಮ್ಮಲ್ಲಿ ತುಂಬಿಕೊಂಡಿರುವಂತಹ ಈ ಸ್ವಭಾವಗಳು ನಾಶವಾಗಲಿ ಸ್ವಾಮಿ. ದೇವರ ಆತ್ಮರನ್ನು ನಮಗೆ ಕೊಡಿರಿ ಸ್ವಾಮಿ. ನಿಮ್ಮ ಆತ್ಮವಿಲ್ಲದೆ ನಾವು ಇಂತಹ ಒಂದು ಜೀವಿತವನ್ನು ಮಾಡುತ್ತಾ ಇದ್ದೇವೆ ರಾಜ. ಯೇಸುವೇ, ಈ ಚಿಂತನೆಯಲ್ಲಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ.
ಈ ಚಿಂತನೆಯ ನಿಮಿತ್ತವಾಗಿ ಚಿಂತಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಇವರ ಜೀವನ ಹಸನಾಗಲಿ, ಇವರ ಜೀವನ ಚಿಲುಮೆಯಾಗಲಿ, ಇವರ ಜೀವನ ಆಶೀರ್ವಾದಕರವಾಗಲಿ, ಇವರ ಬಾಳು ಬಂಗಾರವಾಗಲಿ, ಇವರ ಕುಟುಂಬ ಬೆಳಕಾಗಲಿ, ಇವರ ಮಕ್ಕಳು ಒಳ್ಳೆಯ ಗೋಧಿಯ ತೆನೆಗಳಾಗಲಿ, ಇವರ ಪತಿ ಒಳ್ಳೆಯ ತುರಾಯಿ ಮರವಾಗಲಿ, ಇವರ ಪತ್ನಿ ಶಾರೋವಿನ ರೋಜಾ ಪುಷ್ಪವಾಗಲಿ, ಇವರ ಎತ್ತವರು ಆಶೀರ್ವಾದದ ಅಭಿಷಕ್ತರ ತಂದೆ ತಾಯಿಗಳಾಗಲಿ, ಇವರ ಒಡಹುಟ್ಟಿದವರು ಒಳ್ಳೆಯ ತೆನೆಗಳಾಗಲಿ, ಇವರ ಮಿತ್ರರು ಇವರನ್ನು ಪ್ರೀತಿಸಿ ಗೌರವಿಸಿ ಸನ್ಮಾನಿಸುವಂತ ವ್ಯಕ್ತಿಗಳಾಗಲಿ. ಯೇಸುವೇ ಕರುಣಿಸಿರಿ ಸ್ವಾಮಿ. ಈ ಚಿಂತನೆಯಲ್ಲಿ ಒಳಗಾಗಿ ಇವುಗಳನ್ನು ನಾನು ಅನುಸರಿಸಬೇಕು ಎಂದು ಚಿಂತಿಸುವ ಪ್ರತಿಯೊಬ್ಬರ ಪರಿವರ್ತನೆ ಹೊಂದಲಿ, ಹೇರಾಳವಾದ ಆಶೀರ್ವಾದ ಹೊಂದಲಿ ರಾಜ ಸ್ವಾಮಿ. ಈ ದಿನದಲ್ಲಿ ಇವರು ಮಾಡುವ ಎಲ್ಲ ಕಾರ್ಯ ಕೆಲಸಗಳು ಸಫಲವಾಗಲಿ, ಪ್ರಯಾಣಗಳು ಆಶೀರ್ವಾದಕರವಾಗಲಿ. ಇವರ ಕೆಟ್ಟ ಆತ್ಮವು ನಾಶವಾಗಿ ನಿಮ್ಮ ದೇವರ ಆತ್ಮ ಇವರಲ್ಲಿ ತುಂಬಿಕೊಳ್ಳಲಿ ಸ್ವಾಮಿ. ನಿಮ್ಮ ದೇವರ ಆತ್ಮ ತುಂಬಿಕೊಂಡು ಇವರ ಪರಿವರ್ತನೆಯಿಂದ ಜೀವಿಸಲಿ ಎಂದು ಪಿತಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಅಮೇನ್, 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 ಅಮೇನ್.